ನಮಸ್ತೆ, ಇವತ್ತು ಇದು ಫ್ರೂಟ್ ಫರ್ಮೆಂಟೆಡ್ ಜ್ಯೂಸು, ಪರಂಗಿ ಹಣ್ಣಿಂದ ಮಾಡಿದ್ದು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಮುಗಿದೋಗಿದೆ, ಇದು ಸಾಲ್ತಾ ಇಲ್ಲ. ಇವತ್ತು ಭಾನುವಾರನೇ ಕೊಟ್ಟಿದ್ದಿದ್ದು, ಅದಕ್ಕೆ ಇದು ಸಾಲಲ್ಲ ಅಂತ. ಇದು ಸ್ವಲ್ಪ ಆಮೇಲೆ ನಾನು ಕಿಚನ್ ವೇಸ್ಟು ಮಾಡೋವಾಗ ಕೆಳಗಡೆ ಇಳಿದಿರುತ್ತಲ್ಲ ಲಿಕ್ವಿಡ್, ಇದು ಅದನ್ನೆಲ್ಲ ಈ ಥರ ಬಾಟ್ಲುಗಳಿಗೆ ತುಂಬಿಟ್ಕೊಂಡಿರ್ತೀನಿ. ಅದು ಇದು ಮಿಕ್ಸ್ ಮಾಡಿಬಿಟ್ಟು ಇವತ್ತು ಗಿಡಗಳಿಗೆ ಕೊಡ್ತಾ ಇದ್ದೀನಿ, ಅದರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ನೋಡಿ, ಇವಾಗ ನಾನು ಒಂದು ಅರ್ಧ ಜಗ್ಗು ಇದು ಲಿಕ್ವಿಡ್ ಹಾಕ್ಕಂತಿದ್ದೀನಿ, ಕಿಚನ್ ವೇಸ್ಟ್ ಲಿಕ್ವಿಡ್. ಇದು ತುಂಬ ಒಳ್ಳೆ ಪವರ್ಫುಲ್ಲು, ಇದು ಕೂಡ ಇದು ಅದಕ್ಕೆ ವೇಸ್ಟ್ ಮಾಡಲ್ಲ. ಕೆಳಗಡೆ ಒಂದು ಈ ಥರ ಬಟ್ಲ್ ಇಟ್ಕೊಂಡು ಅದರಲ್ಲಿ ಬಂದಿರೋದೆಲ್ಲ ಬಾಟ್ಲುಗಳಿಗೆ ತುಂಬಿ ಇಟ್ಟಿರ್ತೀನಿ ನಾನು. ಈ ಥರ ಯಾವಾಗಾದ್ರು ಕಮ್ಮಿ ಬಂದಾಗ ಅದನ್ನು ಹಾಕ್ತಾ ಇರ್ತೀನಿ ಮಧ್ಯದಲ್ಲಿ. ಇದು ಇವಾಗ 20 ಲೀಟ್ರ್ ಬಕೆಟು, ಅದಕ್ಕೊಂದು ಅರ್ಧ ಜಗ್ ಹಾಕಿದ್ದೀನಿ. 3 ಸ್ಪೂನು ಇದು ಫ್ರೂಟ್ ಫರ್ಮೆಂಟೆಡ್ ಜ್ಯೂಸ್ದು ಹಾಕ್ತೀನಿ, ಆವಾಗ ಎಲ್ಲ ಗಿಡಗಳು ಸಾಕಾಗುತ್ತೆ. ಅದರಿಂದ ಅದೇ ಅಂದರೆ ಸಾಲಲ್ಲ ಅಂತ ಅದಕ್ಕೆ ಇದನ್ನು ಹಾಕ್ತಾ ಇದ್ದೀನಿ. ಇದನ್ನು ಸುಮಾರು ಇದೆ, ಇದಿಷ್ಟು ಬಾಟ್ಲುಗೂ ಖಾಲಿ ಆಗುತ್ತೆ. ನಮ್ಮ ಗಿಡಗಳು ಅಷ್ಟಿದೆ, ಹಾಕೊಳ್ಳೋಷ್ಟೊತ್ತಿಗೆ ಸರಿ ಹೋಗುತ್ತೆ. ಈ ಥರ ಎಲ್ಲ ಕಲಿಸ್ಬಿಟ್ಟು ಚೆನ್ನಾಗಿ ಆಮೇಲೆ ಅದನ್ನು ಒಂದು 3 ಸ್ಪೂನ್ ಎಷ್ಟು ಹಾಕ್ತೀನಿ ಅಂತ ತೋರಿಸ್ತೀನಿ. ಅದಾಗೋದ್ಮೇಲೆ ಮತ್ತೆ ಮಾಡ್ಕೋಬೇಕು. ನೋಡಿ ಯಾವ ಥರ ಇದೆ, ಪರಂಗಿ ಹಣ್ಣು ಕಾಣೋದೇ ಇಲ್ಲ, ಹೋಳು ಮಾಡಿರೋದು ಆ ಥರ ಆಗಿದೆ. ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಈ ಥರ 3 ಸ್ಪೂನ್ ಹಾಕ್ಕಂತೀನಿ 20 ಲೀಟ್ರಿಗೆ, ಅರ್ಧ ಜಗ್ಗು ಅದು ಲಿಕ್ವಿಡ್ ಕಿಚನ್ ವೇಸ್ಟ್ ಲಿಕ್ವಿಡ್ಡು, ಆಮೇಲೆ ಇದು 3 ಸ್ಪೂನು ಫ್ರೂಟ್ ಫರ್ಮೆಂಟೆಡ್ ಜ್ಯೂಸ್ ಹಾಕ್ಬಿಟ್ಟು ಎಲ್ಲಕ್ಕೂ ಗಿಡಗಳಿಗೆ ಸ್ವಲ್ಪ ಗಿಡಕ್ಕೆ ಕೊಟ್ಕೊಂಡು ಹೋಗ್ತಾ ಇರ್ತೀನಿ. ಇದನ್ನು ಸ್ಪ್ರೇನೂ ಮಾಡ್ಬೋದು, ಇವತ್ತು ಸ್ಪ್ರೇ ಮಾಡ್ತಿಲ್ಲ ನಾನು, ಬರೀ ಗಿಡಗಳಿಗೆ ಮಾತ್ರ ಕೊಟ್ಬಿಟ್ಟು ಆಮೇಲೆ ಬೀಜ ನೆನೆಸಿಟ್ಟಿದ್ದೀನಿ. ಆ ಬೀಜ ನಾಟಿ ಮಾಡ್ತೀನಿ ನೋಡಿ. ಈ ಥರ ಮೊದಲೇ ಒಂದು 6 ಅವರ್ ಮುಂಚೆ ನೆನೆಟ್ಟಿದ್ದೆ. ಅದರಲ್ಲಿ ಬೆಂಡೆ ಬೀಜ, ಹಾಗಲಕಾಯಿ ಇದು ಹೀರೆಕಾಯಿ ಬೀಜ, ಆಮೇಲೆ ಇನ್ನೊಂದರಲ್ಲಿ ಹಾಗಲಕಾಯಿ ಇಟ್ಟಿದ್ದೀನಿ. ಅವನ್ನು ನೆನೆಸ್ಬಿಟ್ಟಿದ್ದಲ್ಲ ಎಲ್ಲ, ಇವಾಗ ನಾಟಿ ಮಾಡ್ತಾಯಿದ್ದೀನಿ. ಬೆಂಡೆ ಬೀಜ 3 ಇಟ್ಕೊತಿದ್ದೀನಿ ಒಂದರಲ್ಲಿ, ಎಲ್ಲನೂ ಜರ್ಮಿನೇಟ್ ಆಗುತ್ತೆ ಅಂತ ಗೊತ್ತಾಗಿರಲ್ಲ, ಅದರಿಂದ 3 ಇಡ್ತೀನಿ. 3 ಬರುತ್ತೆ ಅಮ್ಮ, ಒಂದು ವೇಳೆ 3 ಚಿಗರಿದ್ರೂ ಗಿಡ ಬರುತ್ತೆ, ಸಾಕಾಗುತ್ತೆ. ಇದು ಪಾಟು 12 ಇಂಚ್ ಪಾಟು ಇದು, ಅದರಿಂದ ಸಾಕಾಗುತ್ತೆ. ಅದಕ್ಕೆ ಈ ಥರ ಹಿಂಗೆ 3 ಇಡ್ತಾ ಇದ್ದೀನಿ. ಈ ಥರ ಇಟ್ಕೊಂಡ್ರೆ ಅದು ಚಿಗುರಿದ್ಮೇಲೆ ಇನ್ನೊಂದು ಸರಿ ನಿಮಗೆ ಮೊಳಕೆ ಬಂದಮೇಲೆ ಒಂದು ಸರಿ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಅದು ನಾನು ಬೀಜನೂ ನಾನೇ ಮಾಡ್ಕೊಂಡಿದ್ದು. ಒಂದು ಗಿಡದಲ್ಲಿ ಒಂದೋ ಎರಡೋ ಬೆಂಡೆಕಾಯಿ ಬಿಟ್ಕೊಂಡ್ಬಿಟ್ರೆ ನಾವು ನೆಕ್ಸ್ಟು ನಮಗೆ ಸಾಕಾಗುತ್ತೆ. ಆ ಥರ ನಾನು ಮಾಡಿರೋ ಬೀಜಗಳೇ ಮತ್ತೆ ನೆಕ್ಸ್ಟು ಮಾಡ್ತಾ ಹೋಗ್ತೀನಿ. ಇಲ್ಲೆಲ್ಲ ಬೆಂಡೆ ಬೀಜ ಇಟ್ಟೆ ನಾನು, ಬೆಂಡೆ ಬೀಜ ಇಟ್ಬಿಟ್ಟು ದೊಡ್ಡದ್ರಲ್ಲಿ ನಾನು ಹಾಗಲಕಾಯಿ ಹೀರೆಕಾಯಿ ಬೀಜ ಇಟ್ಕೊಂಡಿದ್ದೀನಿ. ಇದೆಲ್ಲ ಫುಲ್ಲು ಬೆಂಡೆ ಬೀಜ ಇಟ್ಟಿದ್ದೀನಿ. ಮೊಳಕೆ ಬಂದಮೇಲೆ ತೋರಿಸ್ತೀನಿ ನಿಮಗೆ ಯಾವ್ಯಾವ ಬೀಜ ಇಟ್ಟಿದ್ದೀನಿ ಅಂತ ಗೊತ್ತಾಗುತ್ತೆ, ಮೊಳಕೆ ಬಂದಮೇಲೆ ತೋರಿಸ್ತೀನಿ. ಇದು ನೋಡಿಸಿದೆ ಅವತ್ತು ಜೋಡಿಸಿರೋದು, ಅದರಲ್ಲೇ ಇಟ್ಟಿದ್ದೀನಿ. ಆ ಕಡೆ ಲೈನೆಲ್ಲ ನಾನು ಹಾಗಲಕಾಯಿ ಹೀರೆಕಾಯಿ ಬೀಜ ಇಟ್ಕೊಂಡಿದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಬ್ಯಾಗ್ಗಳಾಗ ಕೂಡ ನಾನು ಹೀರೆಕಾಯಿ ಒಂದೊಂದ್ರಲ್ಲಿ ಬೆಂಡೆಕಾಯಿ ಯಾವ ಥರ ಜಾಗ ಆಗುತ್ತೋ ಅದರಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇವು ಚಿಗರಿದ್ಮೇಲೆ ಒಂದು ಸರಿ ಮೊಳಕೆ ಬಂದಮೇಲೆ ನಿಮ್ಮ ಹತ್ರ ತೋರಿಸ್ತೀನಿ ನಾನು, ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದರಲ್ಲಿ 3 ಬೆಂಡೆ ಬೀಜ ಮೊದಲಿಟ್ಟಿರೋ 3 ಚಿಗುರು ಹೊಡೆದಿದೆ ಪಕ್ಕದಲ್ಲಿ ಕಾಣಿಸ್ತಾ ಇರೋದು. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಚೆನ್ನಾಗಿದೆ ಉಪಯೋಗ ಇದೆ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದ ಸಿಗ್ತೀನಿ ನೋಡಿ. ಈ ಥರ ಲೈನು ನಾವು ಮನೆಯಲ್ಲೇ ಗಿಡಗಳು ಬೆಳೆಸ್ಕೋಬೋದು. ಇಲ್ಲೆಲ್ಲ ಹೀರೆಕಾಯಿ ಆಮೇಲೆ ಹಾಗಲಕಾಯಿ ಬೀಜ ಇಟ್ಟಿರೋದು. ಇವು ಮೊಳಕೆ ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದೊಡ್ಡ ಪಾಟು ಅಂತ ಸೈಡಲ್ಲಿ ಒಂದೊಂದು ಬದನೆ ಗಿಡ ಇಟ್ಟಿದ್ದೀನಿ. ಇದು ಹೀರೆಕಾಯಿ ಮೊದಲು ಇಟ್ಟಿರೋದು, ಚಿಗರಿದೆ ಇದರಲ್ಲಿ ಇನ್ನೂ ಚಿಗರಿ. ಇವತ್ತಿಟ್ಟಿರೋದು ಇವೆಲ್ಲ ಇವತ್ತು ನಾಟಿ ಮಾಡಿರೋವು, ಒಂದೇ ಸರಿ ಬರ್ತವೆ. ಈ ಕಡೆ ಬಂದಾಗ ಎಲ್ಲ ಗಿಡಗಳು ಬಂದಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಮಸ್ತೆ.